ನಮಸ್ತೆ ವೀಕ್ಷಕರೇ ನಮ್ಮ ಎವರ್ಗ್ರೀನ್ ಗಾರ್ಡನ್ಗೆ ಸ್ವಾಗತ ಸುಸ್ವಾಗತ ತುಂಬ ಮಹತ್ವದ ಹೂವಿನ ಬಗ್ಗೆ ತಿಳಿಸುತ್ತೇನೆ ಈ ವಿಡಿಯೋ ಕೊನೆಯವರೆಗೂ ನೋಡಿ ನೀವು ಅನೇಕ ಹೂಗಳ ಹೆಸರುಗಳನ್ನು ಕೇಳಿದ್ದೀರಿ ನೋಡಿದ್ದೀರಿ ಅಲ್ವಾ ಆದರೆ ಒಂದೇ ಹೂವನ್ನು ನಾನಾ ಹೆಸರಿನಿಂದ ಕರೆಯುವುದು ತುಂಬ ಅಪರೂಪ ಅಂಥ ಹೂವು ಅಂದರೆ ಅದು ಕಿಸ್ಕಾರ ಅಂತ ಈ ಕಿಸ್ಕಾರ ಹೂವಿಗೆ ಕೇಪುಳ ಕಿಸುಕಾರೆ ಕುಸುಮಾಲೆ ಅರಿಶಿಣ ಕೇಪಳ ಅಂತ ಕರೆಯುತ್ತಾರೆ ಅದೇ ರೀತಿ ತುಳುವಿನಲ್ಲಿ ಮಂಜಳ್ ಕೇಪಳ ಅಂತ ಕರೆಯುತ್ತಾರೆ ಹಾಗೆ ಸಂಸ್ಕೃತದಲ್ಲಿ ಬಿಂದುಕ ಮತ್ತು ಹಿಂದಿ ಒಳಗೆ ರಂಜನಾ ಅಂತ ಕರೀತಾರೆ ಹಾಗೆ ಈ ಗಿಡ ಕಿಸ್ಕಾರ ಹೂವಿನ ಗಿಡ ಇದು ಸಸ್ಯ ಪ್ರಭೇದ ರುಬಿಯಾಸಿಯ ಎನ್ನುವ ಕುಟುಂಬಕ್ಕೆ ಸೇರಿದ ಸಸ್ಯ ಇದರಲ್ಲಿ ಸರಿಸುಮಾರು ಐನೂರಕ್ಕಿಂತಲೂ ಹೆಚ್ಚು ಸಸ್ಯಗಳಿವೆ ಇದು ಉಷ್ಣವಲಯದ ಸಸ್ಯವಾದರೂ ಸಹ ಸಮಶೀತೋಷ್ಣ ವಲಯದಲ್ಲಿ ಜಗತ್ತಿನ ಎಲ್ಲ ಕಡೆಗಳಲ್ಲೂ ಬೆಳೆಯುತ್ತದೆ ಬಹುಮುಖ್ಯ ಅಂದರೆ ಈ ಗಿಡ ಬೋನ್ಸಾಯಿ ಪದ್ಧತಿಯಲ್ಲಿಯೂ ಸಹ ಸೂಕ್ತವಾಗಿ ಬೆಳೆಯಬಹುದಾಗಿದೆ ಕಿಸ್ಕಾರ ಈ ಹೂವು ನಿಸರ್ಗಕ್ಕೆ ರಂಗು ತುಂಬುವ ಚಿತ್ತಚೋರ ಅಂದರೆ ತಪ್ಪಾಗಲಾರದು ಅಲ್ವಾ ಮುಂಗಾರು ಮಳೆಯ ಭೂರುಮಯ ಮುಡಿಗೆ ಮುಡಿಸುವ ಪುಷ್ಪಕಾವ್ಯ ಒಂದೆರಡಲ್ಲ ಈ ಹೊತ್ತ ಧಾರಣಿ ತನಗಷ್ಟೇ ಚೆಲವು ತುಂಬ ತುಂಬದೇ ಮನುಕುಲದ ಉಲ್ಲಾಸಕ್ಕೂ ಕಾರಣವಾಗಿದ್ದಾಳೆ ಆಡು ಮಾತಿನಲ್ಲಿ ಇದನ್ನು ಕೇಪಿಳ ಹೂವು ಎಂದು ಕರೆಯುತ್ತಾರೆ ನಿಸರ್ಗದಲ್ಲಿ ನೈಸರ್ಗಿಕವಾಗಿ ಈ ಹೂವು ಕಂಡುಬರುತ್ತದೆ ಅಲಂಕಾರಕ್ಕಾಗಿ ಬೆಳೆಸುವ ಈ ಹೂವು ಗೊಂಚಲು ಗೊಂಚಲುಗಳ ಹೂವುಗಳಾಗಿ ಬಿಡುತ್ತದೆ ಜೊತೆಗೆ ಬಣ್ಣ ಬಣ್ಣಗಳಲ್ಲಿ ಈ ಕಿಸ್ಕಾರ ತಳಿಗಳನ್ನು ಮನೆಯ ಮುಂದೆ ಹೂ ತೋಟಗಳಲ್ಲಿ ತಾರಸಿ ತೋಟಗಳಲ್ಲಿ ಬೆಳೆಯಲಾಗುತ್ತದೆ ಬೇಸಿಗೆಯಲ್ಲಿ ತುಂಬ ಹೂ ಬಿಡುತ್ತದೆ ಸಸ್ಯದ ಬೀಜ ಇಲ್ಲವೇ ಸಸ್ಯದ ಯಾವುದೇ ಭಾಗ ಕಿತ್ತು ನೆಟ್ಟರೂ ಇದು ಸುಲಭವಾಗಿಯೂ ಬೆಳೆಯುತ್ತದೆ ಬೋನ್ಸಾಯಿ ಪದ್ಧತಿಯಲ್ಲಿಯೂ ಈ ಸಸ್ಯವನ್ನು ಬೆಳೆಸಬಹುದಾಗಿದೆ ಈ ಕಿಸ್ಕಾರ ಅನೇಕ ಬಣ್ಣಗಳಲ್ಲಿ ಹೂ ಬಿಡುತ್ತದೆ ಬಿಳಿ ಕೆಂಪು ಹಳದಿ ಕಿತ್ತಲೆ ಕಡುಗೆಂಪು ಇನ್ನೂ ಅನೇಕ ಬಣ್ಣಗಳಲ್ಲಿ ಹೂ ಬಿಡುತ್ತದೆ ಹಳ್ಳಿಗಳಲ್ಲಿ ಈ ಕಿಸ್ಕಾರ ಹೂವನ್ನು ರಕ್ತವಾಂತಿಯಾಗುವವರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಹೆಚ್ಚು ರಕ್ತಸ್ರಾವವಾಗುವ ಸಮಯದಲ್ಲಿ ಮತ್ತು ವಿಷಜಂತುಗಳಾದ ಹಾವು ಚೇಳು ಕಡಿದಾಗ ತಾತ್ಕಾಲಿಕವಾಗಿ ಮದ್ದಾಗಿ ಈ ಹೂವನ್ನು ಬಳಸಲಾಗುತ್ತದೆ ಮಕ್ಕಳಿಗೆ ಹೆಚ್ಚಿಗೆ ಭೇದಿಯಾಗುತ್ತಿದ್ದರೆ ಈ ಕಿಸ್ಕಾರ ಗಿಡದ ಬೇರು ಅಥವಾ ಗಿಡದ ತೊಗಟೆಯನ್ನು ಉಪಯೋಗಿಸಲಾಗುತ್ತದೆ ಈ ಗಿಡಕ್ಕೆ ಸಾಮಾನ್ಯವಾಗಿ ಕಪ್ಪು ಚುಕ್ಕೆಯ ರೋಗ ಬಿಟ್ಟರೆ ಬೇರೆ ಯಾವ ರೋಗಗಳು ಬರುವುದಿಲ್ಲ ಈ ಕಿಸ್ಕಾರ ಹೂವನ್ನು ಹೂವಿನಿಂದ ತಂಬುಳಿಯನ್ನು ಸಹ ಮಾಡುತ್ತಾರೆ ಇನ್ನು ನಮ್ಮ ಮನೆಯಲ್ಲಿ ಬೆಳೆದಿರ್ತಕ್ಕಂತಹ ಈ ಕಿಸ್ಕಾರ ಹೂಗಳಲ್ಲಿ ಅನೇಕ ಬಣ್ಣ ಬಣ್ಣದ ಹೂಗಳು ಇವೆ ನೋಡಿ ಕೆಂಪು ಬಣ್ಣ ಇದೆ ಬಿಳಿ ಬಣ್ಣ ಇದೆ ಹಳದಿ ಇದೆ ಗುಲಾಬಿ ಬಣ್ಣ ಇದೆ ಇನ್ನೂ ಅನೇಕ ಅನೇಕ ಬಣ್ಣಗಳಲ್ಲಿ ಇದೆ ನೋಡಲು ತುಂಬ ಸುಂದರವಾಗಿರುತ್ತವೆ ನೋಡಿದಿರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಮಾಡುವ ಎಲ್ಲ ವೀಡಿಯೋಗಳು ನಿಮಗೆ ಸಿಗುತ್ತವೆ ಮತ್ತೆ ಇಂತಹದೇ ಒಂದು ವಿಡಿಯೋ ಮಾಡಿ ಈ ಕಿಸ್ಕಾರ ಗಿಡ ಬೆಳೆಯುವುದು ಹೇಗೆ ಅಂತ ತೋರಿಸಿಕೊಡುತ್ತೇನೆ ಅಲ್ಲಿಯವರೆಗೂ ಬಾಯ್ ಬಾಯ್